ರಿಂಗ್ ರೋಡ್ ವಿರುದ್ಧ ಬೃಹತ್ ಬಾರುಕೋಲು ಚಳವಳಿ ನಡೆಸುತ್ತಿರುವ ಸಾವಿರಾರು ಅನ್ನದಾತರು ಬೆಳಗಾವಿಯಲ್ಲಿ ರಿಂಗ್ ರೋಡ್ ನಿರ್ಮಾಣದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಫಲವತ್ತಾದ ಭೂಮಿಯನ್ನ ಬಿಟ್ಟುಕೊಡುವುದಿಲ್ಲ ಅಂತ ಪಟ್ಟು ಹಿಡಿದು ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ತುಂಡು ತುಂಡು ಭೂಮಿ ಇರುವ ಹಿನ್ನೆಲೆ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆಯಲ್ಲಿಯೇ ವರ್ಷಕ್ಕೆ ಮೂರು ಬೆಳೆ ಬೆಳೆದು ತಮ್ಮ ಕುಟುಂಬವನ್ನ ಇಲ್ಲಿನ ರೈತರು ನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಸುವರ್ಣಸೌಧ ಸೇರಿ ಇನ್ನಿತರ ಸಂಬಂಧ ಸಾಕಷ್ಟು ಭೂಮಿಯನ್ನ ಈ ರೈತರು ಕಳೆದುಕೊಂಡಿದ್ದಾರೆ. ಇದೀಗ ರಿಂಗ್ ರೋಡ್ ನಿರ್ಮಾಣಕ್ಕಾಗಿ ಮತ್ತೆ ರೈತರ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಎಂಇಎಸ್ ನೇತೃತ್ವದಲ್ಲಿ ವಕೀಲರ ಸಂಘ, ಶ್ರೀರಾಮ ಸೇನೆ, ಹಿಂದೂಸ್ತಾನ ರೈತ ಸಂಘಟನೆಗಳು ಸೇರಿ ಇನ್ನಿತರ ಸಂಘಟನೆಗಳು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಧರ್ಮವೀರ ಸಂಭಾಜಿ ವೃತ್ತದಿಂದ ಆರಂಭವಾದ ಈ ರ್ಯಾಲಿಯು ಕಾಲೇಜು ರಸ್ತೆ ರಾಣಿ ಚೆನ್ನಮ್ಮ ಮಾರ್ಗವಾಗಿ ಡಿಸಿ ಕಚೇರಿವರೆಗೂ ನಡೆಯಿತು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆಯಲ್ಲಿಯೇ ಬಾರುಕೋಲು ಹೊಡೆದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ವಕೀಲರ ಸಂಘದ ಅಧ್ಯಕ್ಷ ಪ್ರಭು ಯತ್ನಟ್ಟಿ ಮಾತನಾಡಿ, ರಿಂಗ್ ರೋಡ್ ಹೆಸರಿನಲ್ಲಿ ರೈತರ ನೂರಾರು ಎಕರೆಗೂ ಹೆಚ್ಚು ಫಲವತ್ತಾದ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಸೂಚನೆ ಹೊರಡಿಸಿದ್ದಾರೆ. ಸರಿಯಾಗಿ ಸರ್ವೆ ಮಾಡಿಲ್ಲ. ರೈತರ ಫಲವತ್ತಾದ ಜಮೀನು ಕಬಳಿಸಲು ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಹುನ್ನಾರ ನಡೆಸಿವೆ. ಹೀಗಾಗಿ ಕರ್ನಾಟಕ ಸರ್ಕಾರ ರೈತರ ಜಮೀನು ಕಸಿದುಕೊಳ್ಳುವ ಕೆಲಸ ಮಾಡಬೇಡಿ. ಚಳಿಗಾಲ ಅಧಿವೇಶನದ ವೇಳೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಸಿದ್ರು. ಈ ಬೆಳಗಾವಿ ನಗರದಲ್ಲಿ ರಿಂಗ್ ರೋಡ್ ಅಂತ ಹೇಳಿಬಿಟ್ಟು ರೈತರ ಸಾಕಷ್ಟು ಫಲವತ್ತಾದ ಭೂಮಿಯನ್ನು, ಸುಮಾರು ನೂರಾರು ಎಕರೆಗಳಿಗೆ ಹೆಚ್ಚಿನ ಭೂಮಿಯನ್ನು ಲ್ಯಾಂಡ್ ಎಕ್ವಿಜಿಷನ್ ಅಂತ ಹೇಳಿಬಿಟ್ಟು ನೋಟಿಫಿಕೇಶನ್ ಮಾಡಿದ್ದಾರೆ. ಸರಿಯಾಗಿ ಯಾವುದೇ ರೀತಿಯಿಂದ ಸೂಕ್ತವಾಗಿ ಸರ್ವೆ ಮಾಡಿಲ್ಲ. ಅದನ್ನು ಯಾಕೆ ಏನು ಮಾಡಿದೆ? ಇದರಲ್ಲಿ ಒಂದು ದೊಡ್ಡ ಹುನ್ನಾರು ಇದೆ. ಇದರಲ್ಲಿ ರೈತರ ಫಲವತ್ತಾದ ಜಮೀನನ್ನು ಎಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮದಾಗಿತ್ತು. ಸಾಕಷ್ಟು ಭೂಮಿಗಳನ್ನು ರೈತರಿಂದ ಈಗಾಗಲೇ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಿದ್ದಾರೆ. ಅದೇ ತರನಾಗಿ ರೈತರನ್ನ ಇಲ್ಲಿಂದ ಓಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕ ಸರ್ಕಾರವು ಈ ರೈತರಿಗೆ ಯಾವುದೇ ರೀತಿಯಿಂದ ನೀರಾವರಿ ಸೌಲಭ್ಯವನ್ನು ಕೊಟ್ಟಿರೋಂಗಿಲ್ಲ, ಏನೇನು ಮಾಡಿರೋಂಗಿಲ್ಲ. ಆದರೂ ನೈಸರ್ಗಿಕವಾಗಿ ಮಳೆ ಆಧಾರಿತವಾಗಿ ಸಾಕಷ್ಟು ಎರಡು ಬೆಳೆಗಳನ್ನು ಬೆಳೀತಾರೆ. ಅದಕ್ಕಾಗಿ ಇವತ್ತಿನ ದಿವಸ ಸರ್ಕಾರವು ಯಾವುದೇ ರೀತಿಯಿಂದ ಈ ಭೂ ಲ್ಯಾಂಡ್ ಎಕ್ವಿಜಿಷನ್ ಏನು ಮಾಡ್ತಾ ಇದ್ದಾರೆ, ರೈತರ ಭೂಮಿಯನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಈ ನೋಟಿಫಿಕೇಶನ್ ರದ್ದುಗೊಳಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಚಳಿವಾದ ಅಧಿವೇಶನಗಳನ್ನ ಏನು ಬೆಳಗಾವಿಯಲ್ಲಿ ನಡೆಸ್ತಾರಲ್ಲ, ಅದನ್ನು ಅವ್ರು ಹೇಗೆ ನಡೆಸ್ತಾರೆ ಅಂತ ನೋಡ್ಕೊಳ್ತಕ್ಕಂಥ ಒಂದು ಸರ್ಕಾರಕ್ಕೆ ಸವಾಲನ್ನು ಇವತ್ತಿನ ಈ ಬೆಳಗಾವಿ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ಹೇಳ್ತೇನೆ. ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಸೂಕ್ತವಾಗಿ ತಾವು ಪತ್ರಿಕಾಕರ್ತರು ತಿಳಿಸ್ಬೇಕಂತ ಹೇಳಿ ಮನವಿ ಮಾಡಿಕೊಂಡು ಇವತ್ತಿನ ಈ ರೈತರ ಹೋರಾಟವು ಯಶಸ್ವಿಯಾಗಲಿ ಅಂತ ಹಾರೈಸ್. ಇನ್ನು ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಮತ್ತು ರಮಾಕಾಂತ್ ಕೊಂಡೋಸ್ಕರ್ ಮಾತನಾಡಿ, ಬಾರುಕೋಲು ಚಳವಳಿ ಹಮ್ಮಿಕೊಂಡಿದ್ದೇವೆ. 72 ಕಿಲೋಮೀಟರ್ ರಿಂಗ್ ರೋಡ್ ಮಾಡುತ್ತಿದ್ದಾರೆ. ಇದರಲ್ಲಿ ಬಡ ರೈತರ 1372 ಎಕರೆ ಫಲವತ್ತಾದ ಭೂಮಿ ಹೋಗ್ತಿದೆ. ಇದರಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು, ಎಂಪಿ, ಎಂಎಲ್ಎಗಳ ಜಮೀನು ಹೋಗುತ್ತಿಲ್ಲ. ಹೀಗಾಗಿ ತಕ್ಷಣವೇ ಈ ರಿಂಗ್ ರೋಡ್ ರದ್ದುಗೊಳಿಸಬೇಕು, ಇಲ್ಲದಿದ್ರೆ ನಾವೆಲ್ಲ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು. ಬಳಿಕ ರಿಂಗ್ ರೋಡ್ ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ನೂರಾರು ರೈತರು, ಮಹಿಳೆಯರು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. आणि त्या दृष्टीनं शेतकरी जर एकजूट झाला तर काय करू शकतो हे सरकारला आम्हाला दाखवायचं आहे. आताच आमच्या चेंबर बार असोसिएशनच्या अध्यक्षांनी सांगितलं, जर येत्या 15-20 दिवसामध्ये तुम्ही हे प्रपोजल रद्द केला नाही तर त्यांच्या म्हणण्याप्रमाणे त्यावेळेला लॉ अँड ऑर्डरचा प्रॉब्लेम जर निर्माण झाला तर ती जबाबदारी सरकारवर राहील, हा इशारा मी देऊ इच्छितो. कृपया सर्व शेतकरी बांधवांना विनंती आहे, सर्वांना विनंती आहे, सर्व गावातून प्रचंड शेतकऱ्यांना विनंती, महिला विनंती.